ಅದು ನಿನ್ನೆ ನಿನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಎಲ್ ಇ ಡಿ ಟೈಮರ್ ಇವತ್ತು ದಿವಸ ಬಾಂಬ್ ಸ್ಫೋಟ ಆಗೊಂಡು 7-8 ಮಂದಿ ಜನ ಇವತ್ತು ದಿವಸ ಅದರಲ್ಲಿ ಗಾಯಗೊಂಡಿದ್ದಾರೆ. ಈ ಕೃತ್ಯ ಯಾರು ಎಸಗಿದ್ದಾರೆ, ಯಾಕೆ ಎಸಗಿದ್ದಾರೆ ಅಂಥೇಳಿ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ. ಇದನ್ನ ರಾಜ್ಯ ಸರ್ಕಾರ, ಎನ್ ಐ ಎ ಎಲ್ಲ ರೀತಿಯಲ್ಲಿ ಇವತ್ತು ದಿವಸ ಇದನ್ನು ತನಿಖೆಯನ್ನು ಮಾಡಿ ಇವತ್ತು ಇಂಥ ಕೃತ್ಯಗಳು, ಯಾಕಂದರೆ ಬೆಂಗಳೂರು ನಗರ ನಮ್ಮ ರಾಜ್ಯ ಶಾಂತಿಗೆ ಹೆಸರಾದಂಥದ್ದು, ಇಂಥ ಸಂದರ್ಭದಲ್ಲಿ ಅದು ಯಾರೇ ಇರಲಿ ಇವತ್ತು ದಿವಸ, ಯಾಕಂದರೆ ನಾನು ತನಿಖೆಗೂ ಮುಂಚೆ ನಾನು ಏನು ಹೇಳೋದು ತಪ್ಪಾಗತ್ತೆ, ಅದು ಯಾರೇ ಇರಲಿ, ಎಂಥವ್ರೇ ಇರಲಿ, ಯಾವುದೇ ಧರ್ಮದವರಿರಲಿ, ಯಾವುದೇ ಜಾತಿಯವರು ಇರಲಿ, ಮತ್ತು ಯಾಕಕ್ಕೋಸ್ಕರ ಆಗಿದೆ ಅದು, ಭಯೋತ್ಪಾದನೆ ಕೃತ್ಯನ ಅಥವಾ ಬೇರೆನಾ ಅಂತೇಳಿ ಇವತ್ತು ದಿವಸ ನಾವೆಲ್ಲವನ್ನು ಕೂಡ ನಾವು ತನಿಖೆ ನಂತರ ಗೊತ್ತಾಗುತ್ತೆ. ಆ ಎಲ್ಲ ಆ್ಯಂಗಲ್ನಲ್ಲಿಯೂ ಕೂಡ ತನಿಖೆ ಮುಂದುವರಿಸಿ ಇವತ್ತು ಸರ್ಕಾರ, ಇವತ್ತು ದಿವಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂಥ ಕೃತ್ಯಗಳನ್ನ ಎಸಗಿದ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ. ಅದು ತನಿಖೆಗಿಂತ ಮುಂಚಿತವಾಗಿ ನಾವು ಮಾತಾಡೋದು ಸರಿಯಾಗಿಲ್ಲ. ಅವ್ರು ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಕ್ ಹೋಗ್ಬೋದು. ಇವತ್ತು ದಿವಸ ಬಾಂಬ್ ಬ್ಲಾಸ್ಟ್ ಆಗಲಿ ಮತ್ತೊಂದಾಗಲಿ ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಿದ್ರೆ ತಪ್ಪಾಗುತ್ತೆ. ಅವ್ರು ಇಟ್ಟಿ ಇರೋರು ಕೇಳಬೇಕು, ಹಿಂದೆ ಪುಲ್ವಾಮಾದಾಗ ಆದಾಗ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದ್ರು, ಪುಲ್ವಾಮಾ ಆದಾಗ ನೀವೇನು ಮಾಡ್ತಿದ್ರಿ, ಇಂಟೆಲಿಜೆನ್ಸ್ ಎಲ್ಲ ಹೋಗಿತ್ತು ನಿಮ್ದು, ಹಿಂಗೆ ಪ್ರಶ್ನೆ ನಾವು ಕೇಳಬೇಕಾಗ್ತದೆ. ಅದೆಲ್ಲ ಬೇಡ, ಸಿಟಿ ರವರಿಗೆ ಇಂಥದ್ರಲ್ಲಿ ರಾಜಕಾರಣ ಮಾಡಿದ್ರು, ಚುನಾವಣೆ ಬರ್ತದೆ ರಾಜಕಾರಣ ಮಾಡೋದು, ಹೀಗೆ ಮಾಡಿದರೆ ಅವತ್ತು ದಿವಸ ಎಲ್ಲನೂ ದೇಶದ ಏನು ರಕ್ಷಣೆ, ದೇಶದ ಹಿತಾಸಕ್ತಿ ಅದು ರಾಜಕೀಯ ಪಕ್ಷಗಳಿಗಿಂತ ಮೀರಿದ್ದು. ಅವತ್ತು ದಿವಸ ನಮ್ಮ ದೇಶ, ನಮ್ಮ ಧ್ವಜ, ಏನು ನಮ್ಮ ರಾಷ್ಟ್ರ ಇದು ಭಾಳ ಮುಖ್ಯ. ಹೀಗಾಗಿ ಅದರಲ್ಲಿ ನಾವು ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ರಾಷ್ಟ್ರೀಯ ತನಿಖೆ ನ್ಯಾಯದವರು ಕೂಡ ನೀವು ಬಂದಿದ್ದಾರೆ, ಕಾಣ್ತದಲ್ಲಿ ಬಂದಿದ್ದಾರೆ. ಹೀಗಾಗಿ ಅದರಾಗಿನ ಪ್ರಶ್ನೆನೇ ಇಲ್ಲ. ಯಾಕೆ ನಾವು ಎನ್ ಐ ಎ ತನಿಖೆ ಮಾಡಲಿ, ಯಾರೇ ತನಿಖೆ ಮಾಡಲಿ, ಎನ್ ಐ ಎ ಕೂಡ ಇಂಡಿಪೆಂಡೆಂಟ್ ಆಗಿ ಕುಟ್ಟಿಕೊ ನಾವು. ನೋಡಿ ಎಲ್ಲನೂ ಕೂಡ ಈಗ ಮತ್ತೆ ಪುಲ್ವಾಮಾದಾಗ ಏನು ಇಂಟೆಲಿಜೆನ್ಸ್ ಏನಾಗಿತ್ತು, ರಕ್ಲು ಹುಡುಗಟ್ಲೆ ಇವತ್ತು ದಿವಸ ಎಷ್ಟು ಬಂದಿತ್ತು ಮಟೀರಿಯಲ್ ಗೊತ್ತಾನೆ, ಪುಲ್ವಾಮಾದಾಗ ಎಷ್ಟು ಲೋಡ್ ಬಂದಿತ್ತು, ಲೋಡ್ಗಟ್ಲೆ ಮಟೀರಿಯಲ್ ಬಂದಿತ್ತು, ಅವಾಗ ಇಂಟೆಲಿಜೆನ್ಸ್ ಹೋಗಿತ್ತು. ಹೀಗಾಗಿ ಅದನ್ನೆಲ್ಲ ನಾನು ಪ್ರಶ್ನೆ ಮಾಡಿದಿಲ್ಲ. ನಾನು ಇವೆಲ್ಲವೂ ಕೂಡ ಯಾರೇ ಇವತ್ತು ದಿವಸ ಆಗಲಿ ಇಂಥ ಘಟನೆಗಳಾಗ್ತವೆ, ಅದನ್ನ ನಾವು ಇದು ಮಾಡೋದು. ಇದ್ರಾಗ ರಾಜಕೀಯ ನಾವು ಬಳಸಕ್ಕೆ ಹೋಗ್ಬಾರ್ದು. ಪುಲ್ವಾಮಾ ಬಾಲಾಕೋಟ್ ಅವ್ರು ರಾಜಕೀಯಕ್ಕೆ ಬಳಸ್ಕೊಂಡಿರ್ತ ಅದ ನಂತರ, ಆದ್ರೆ ಪುಲ್ವಾಮಾ ಯಾಕಾಯ್ತು, ಅವಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಯಾಕಾಗ್ಲಿಲ್ಲ. ಇದೊಂದು ಸಣ್ಣ ಬ್ಯಾಗ್ ಒಂದು ಎಲ್ ಇಡಿ ಇಟ್ಟಿದ್ದು ಇವತ್ತು ದಿವಸ ನಿರ್ದಾಕ್ಷಿಣ್ಯವಾಗಿ ಅವ್ರು ಯಾರು ತಪ್ಪಿಸ್ತಾರ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಬೇಕು. ಯಾಕೆ ಮಾಡಿದ್ದಾರೆ, ಭಯೋತ್ಪಾದನೆ ಕೃತ್ಯ ಅದ ಎಲ್ಲ ಹೆಂಗಲ್ಲೂ ವಿಚಾರಣೆ ಆಗ್ಲಿ. ಯಾಕಂದ್ರೆ ನಾವು ಬೆಂಗಳೂರು ಶಾಂತಪ್ರಿಯದ್ದು ನಗರ, ಇಲ್ಲಿ ನಾವು ಶಾಂತಿಯನ್ನು ಬಯಸ್ತೀವಿ. ಇವತ್ತು ನಮ್ಮ ಬ್ರ್ಯಾಂಡ್ ಬೆಂಗಳೂರಿಗೆ ಇವತ್ತು ದಿವಸ ಅಪವಾದ ಬರಬಾರ್ದು, ಆ ದಿಶೆಯಲ್ಲಿ ಎಲ್ಲಾ ರೀತಿ ಕ್ರಮಗಳನ್ನು ಕೈಗೊಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.